ಕಾಂಗ್ರೆಸ್ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇರುವಂತದ್ದು. ಸರ್, ಮೂರನೇ ದಿನ ಪಾದಯಾತ್ರೆ ಯಶಸ್ವಿಯಾಗಿರುವಂತದ್ದು. ಸರ್, ನಿಮ್ಗೆ ನಿನ್ನೆ ಜ್ವರ ಬಂದಿತ್ತು, ಇವತ್ತು ಜ್ವರ ಇಲ್ಲ, ಅದರಿಂದ ಭಾಗವಹಿಸಿದ್ದೇನೆ. ಸರ್, ಇದು ಏನು ಸರ್ಕಾರ ಸಾಕಷ್ಟು ಅಡತಾರೆ, ಹಿನ್ನೆಲೆ FIR ಕೂಡ ದಾಖಲಿಸಿದ್ರು ಕೂಡ ಮತ್ತೆ ಹೋರಾಟವನ್ನು ಮುಂದುವರಿಸ್ತಾ ಇರುವಂತದ್ದು. ನಾವು FIR ಗಳನ್ನ ಬಹಳಷ್ಟು ನೋಡಿದ್ದೀನಿ. ನಾನು ಲಾಯರ್ ಆಗಿದ್ದವನು, ಅವರು ಯಾವುದೇ ಸಕಾರಣ ಇಲ್ಲದೇನೆ FIR ಹಾಕಿದ್ದಾರೆ. ಯಾವುದೇ ನಾವು ಅಪರಾಧ ಮಾಡದೇನೆ FIR ಹಾಕಿದ್ದಾರೆ. ಅದರಿಂದ ಅದಕ್ಕೆ ಎದುರ್ಕೋಬೇಕಾದಂತ ಅಗತ್ಯ. ಬೆಂಗಳೂರಿಗೆ ಬಂದ್ರೆ ತಡೆಯುವಂತ ಸಾಧ್ಯತೆ ಇರುವಂತದ್ದು. ಸರ್, ಏನ್ ಮಾಡ್ತೀವಿ? ನೋಡೋಣ, ಅವ್ರು ತಡೀಲಿ ನೋಡೋಣ. ಜನ ಅಷ್ಟು ರೂಪಾಯಿ ಬಿಟ್ಕೊಳ್ಳಲ್ಲ, ಸಾವಿರಾರು ಜನ ಇರ್ತಾರೆ, ತಡೆಯಕ್ಕಾಗಲ್ಲ ಅವ್ರ ಕೈಲಿ. ಪ್ರತಿನಿತ್ಯ ಸುಳ್ಳು ಆ ಒಂದು ಪತ್ರಿಕಾ ಮಾಧ್ಯಮಗಳ ಪ್ರಕಟಣೆ ಮಾಡ್ತಿರುವಂತದ್ದು ಓಂ ಕಾರಜೋಳ ಅವರು, ಇದ್ರ ಬಗ್ಗೆ ಕಾರಜೋಳ ಇದಾರಲ್ಲ ಪಾಪ, ಅವ್ರ ಕೈಲಿ ಮಾಡಿಸ್ತಾ ಇದಾರೆ. ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಮಾತುಗಳು, ಏನು ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟಿದ್ರು ನಿಲ್ಸೋದಕ್ಕೆ ನಾವು ನಿಲ್ಸೋದಿಲ್ಲ ಪಾದಯಾತ್ರೆ ಅಂತ ಹೇಳ್ತೀವಿ. ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ಜಿ ಮಂಜುನಾಥ್, TV5 ಕಾನಿಪುರ.